ನಾವು ಏನು ಕಮ್ಮಿ ಇಲ್ಲ ರೀ, ನಾವು ಮುಂಬರುವ ದಿನಗಳಲ್ಲಿ ಅಧಿಕಾರವನ್ನು ಹಿಡಿದೇ ತೀರ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಕೂಡ ತನ್ನದೇ ಆದಂಥ ಭರ್ಜರಿ ಸಿದ್ಧತೆಯಲ್ಲಿ ತೊಡಗದಂಗೆ ಕಾಣ್ತಾ ಇದೆ. ಚುನಾವಣಾ ಕಾವು ಜಾಸ್ತಿ ಆಗಿದೆ. ಚುನಾವಣೆಗೆ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಭರ್ಜರಿ ತಯಾರಿ ನಡೆಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 8:30ಕ್ಕೆ ಕಾಂಗ್ರೆಸ್ ನಾಯಕರ ಒಂದು ತುರ್ತು ಸಭೆಯನ್ನು ಕರೆಯಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಈ ಒಂದು ಸಭೆ ಆಯೋಜನೆಯಾಗಿದೆ. ಪಾಯಿಂಟ್ ಟು ಬಿ ನೋಟೆಡ್, ತುರ್ತು ಸಭೆ, ಒಂದು ಎಮರ್ಜೆನ್ಸಿ ಮೀಟಿಂಗ್. ರಣದೀಪ್ ಸಿಂಗ್ ಸುರ್ಜೆವಾಲ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೈ ಶಾಸಕರು ಸೇರಿದಂತೆ ಪ್ರಮುಖ ನಾಯಕರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ನೋಡಿ ಎಷ್ಟು ಬಿಸಿ ಸ್ಕೆಡ್ಯೂಲ್ ಇರುತ್ತೆ. ಇವತ್ತು ಬೆಳಗ್ಗೆ 8:30ಯಿಂದನೇ ಪ್ರಮುಖ ನಾಯಕರೆಲ್ಲ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ. ನಮ್ಮ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವಿಶೇಷ ಪ್ರತಿನಿಧಿ ಆನಂದ ನಂದಗುಡಿ. ಆನಂದ, ವೆರಿ ಗುಡ್ ಮಾರ್ನಿಂಗ್. ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ಕರೀತಾ ಇರುವಂತಹ ಈ ಮೀಟಿಂಗ್ ಯಾಕೆ ತುರ್ತು ಮೀಟಿಂಗ್ ಆಗಿದೆ, ತುರ್ತು ಸಭೆ ಯಾಕೆ ಆಗಿದೆ, ಇದರ ಹಿಂದಿರುವಂತಹ ಇನ್ಸೈಡ್ ಸ್ಟೋರಿ ಏನು? ಆನಂದ, ನಾನು ಕೇಳ್ತಾ ಇದ್ದೆ, ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ತುರ್ತು ಸಭೆ ಕರೆಯಲಾಗಿದೆ, ಪ್ರಮುಖ ನಾಯಕರೆಲ್ಲ ಭೇಟಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ವಾಟ್ ಮೈಟ್ ಬಿ ದ ರೀಸನ್ ಬಿಹೈಂಡ್ ದಿಸ್? ರಾಘವಸ್ವಯ್ಯ, ಪ್ರಮುಖವಾಗಿ ದೇಶದಲ್ಲಿ ಮಾಧ್ಯಮವನ್ನ ಹತ್ತಿಕ್ಕಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ತೀವ್ರವಾಗಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಬಿಬಿಸಿ ಇಂದ ಮೋದಿ ವಿರುದ್ಧ ಸಾಕ್ಷ್ಯ ಚಿತ್ರವನ್ನ ಪ್ರದರ್ಶನ ಮಾಡಲಾಯಿತು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಡ್ಯಾಮೇಜ್ ಅನ್ನ ಬಿಜೆಪಿಗೆ, ಹಾಗೆ ಮೋದಿ ವರ್ಚಸ್ಸಿಗೂ ಕೂಡ ಧಕ್ಕೆ ಉಂಟು ಮಾಡತಕ್ಕಂತ ಒಂದು ಸನ್ನಿವೇಶಗಳು ನಡೆದಿತ್ತು. ಹಿನ್ನೆಲೆಯಲ್ಲಿ ಐಟಿ ರೇಟ್ ನಡೆದಿದೆ ಅನ್ನೋ ಒಂದು ಆರೋಪ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರತಕ್ಕಂಥದ್ದು. ದೆಹಲಿ ಹಾಗೆ ಮುಂಬೈನಲ್ಲಿರ್ತಕ್ಕಂಥ ಬಿಬಿಸಿ ಕಚೇರಿಗಳ ಮೇಲೆ ನಿನ್ನೆ ಐಟಿ ದಾಳಿ ನಡೆದಿತ್ತು. ಇದು ದ್ವೇಷದ ರಾಜಕಾರಣ. ಈ ರೀತಿ ಮಾಧ್ಯಮಗಳನ್ನ ಹತ್ತಿಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ವತಂತ್ರ ಒಂದು ಸಂಸ್ಥೆಗಳನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ಆರೋಪವನ್ನ ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರ ಒಂದು ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸುರ್ಜೆವಾಲ ಅವರು ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಮತ್ತೆ ಈ ರೀತಿ ಐಟಿ ದಾಳಿ ಮಾಡಿ ತನಿಖಾ ಒಂದು ಸಂಸ್ಥೆಗಳನ್ನ ಬೆದರಿಸ್ತಕ್ಕಂತ ಒಂದು ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ತೀವ್ರವಾದಂತ ಒಂದು ಖಂಡನೆ ಮಾಡೋದಿಕ್ಕೆ, ಹಾಗೆ ಮುಂದೆ ಹೋರಾಟ ಮಾಡೋದ ವಿಚಾರವಾಗೂ ಕೂಡ ಈ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಆನಂದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.